ಸತೀಶ್ ಜಾರಕಿಹೊಳಿ ವಿರುದ್ಧ ಹೆಚ್ಚಾದ ಆಕ್ರೋಶ ಪ್ರತಿಕೃತಿ ದಹಿಸಿ ಧಿಕ್ಕಾರ ಕೂಗಿದ ಬಿಜೆಪಿ ಕಾರ್ಯಕರ್ತರು ಅವರ ಹೇಳಿಕೆ ಯಾವ ಪುಸ್ತಕದಲ್ಲಿದೆ ನಂಗಂತೂ ಗೊತ್ತಿಲ್ಲ ಎಂದ ಡಿಕೆಶಿ ಎಸ್ಆರ್ ಶ್ರೀನಿವಾಸ್ ಜೊತೆ ಸಂಧಾನಕ್ಕೆ ಯತ್ನಿಸಿಲ್ಲ ಈಗಾಗಲೇ ಗುಬ್ಬಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿದ್ದೇನೆ ನಮ್ಮ ಶಾಸಕರ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸಬೇಕಿಲ್ಲ ಎಂದ ಎಚ್ಡಿಕೆ ಬೀದರ್ನಲ್ಲಿ ಸಿಖ್ ಯುವಕರಿಂದ ಪುಂಡಾಟ ಖಡ್ಗ ಹಿಡಿದು ಕಿರಿಕ್ ಮಾಡುತ್ತಿದ್ದವರಿಗೆ ಲಾಠಿಯೇಟು ಸಂಘರ್ಷದ ನಡುವೆ ಇಬ್ಬರು ಪೊಲೀಸ್ ಪೇದೆಗಳಿಗೆ ಸಣ್ಣ ಪುಟ್ಟ ಗಾಯ ಮಂಡ್ಯದಲ್ಲಿ ಮುಂದುವರೆದ ಅನ್ನದಾತರ ಅಹೋರಾತ್ರಿ ಧರಣಿ ಕಬ್ಬಿನ ಬೆಲೆ ಏರಿಕೆ ಒತ್ತಾಯಿಸಿ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಹೋರಾಟ ಪ್ರತಿಭಟನಾ ಸ್ಥಳದಲ್ಲೇ ಅಡುಗೆ ಮಾಡಿ ಆಕ್ರೋಶ ಭಾರತ ಕ್ರಿಕೆಟ್ ಪ್ರೇಮಿಗಳಿಗೆ ಗುಡ್ ನ್ಯೂಸ್ ನಾಳೆಯ ಸೆಮಿಫೈನಲ್ ಮ್ಯಾಚ್ಗೆ ರೋಹಿತ್ ಶರ್ಮಾ ಫಿಟ್ ಗಾಯದಿಂದ ರಿಕವರಿಯಾದ ಟೀಂ ಇಂಡಿಯಾ ಕ್ಯಾಪ್ಟನ್